ಮತ್ತೆ ಯಾರು ಪ್ರಾಮಾಣಿಕವಾಗಿ ಲವ್ ಮಾಡಕ್ ಹೋಗಲ್ಲ, ಒಂದು ಹುಡುಗಿನ ಉಪಯೋಗಿಸ್ಕೊಬೇಕು ಒಳ್ಳೆ ರೀತಿಲ ಕಟ್ಟಿ ಅಲ್ಲ. ಸ್ವಲ್ಪ ಗೌರವ ಬಿಡ್ಬೇನು ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ. ಆಪರೇಷನ್ ಪಾನ್ ಬ್ರೋಕರ್ ಪೂಕ್ಲಾಲ ಜೈನ್ ಸ್ಟಾರ್ಟ್. ಬರಿವಾಳು ಬರಿವಾಳು ಬರಿವಾಳು. ಡಿವೋರ್ಸ್ ಮತ್ತೆ ನಿಮ್ಮ ನಡುವಿನ ಒಡನಾಟ ಹೇಗಿತ್ತು? ಅವ್ರ ಮಗನ ತರ ನೋಡ್ಕೊಳ್ಳೋರು ನನ್ನ. ಅವ್ರ ಮಗ ಎಷ್ಟು ಹೆಚ್ಚು ಅದಕ್ಕೆ ಡಬ್ಬಲ್ ಆಗಿ ನೋಡ್ಕೊಳ್ಳೋರು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಧರ್ಮಕ್ಕೆ ದಟ್ಟಿ ಕೊಟ್ರೆ ಹಿತ್ಲಿಗೆ ಹೋಗಿ ಮಳ ಹಾಕಿದ್ರಂತೆ. ತಲೆ ಚಿಪ್ಪೇಗ್ರಿ ಛತ್ರಿ ಆಗ್ಬಿಡ್ಬೇಕು. ಕ್ರಿಮಿನಲ್ ಮೈಂಡೆಡ್ ಇಡಿಯಟ್. ಬಿಚ್ಚೋ ನಿನ್ ಪೈಜಾಮ, ಬಿಚ್ಚೋ ಪೈಜಾಮ. ಬರಿವಾಳು ಬರಿವಾಳು ಬರಿವಾಳು. ಕಾಟನ್ ಪೇಟೆಯ ದಿಲ್ಲಿ ಒಳಗೆ ಕ್ರಾಂತಿನಾ ಕ್ರಾಂತಿ ನವೆಂಬರ್ ಹಿಂಗೆ ಏನ್ ಪ್ಯಾಂಟ್ ಹಿಂಗೆ ಮುಚ್ಚಳ ಬಾಯಿ ನಾಲ್ಗಿನ ಬಿಗಿ ಹಿಡಿದು ಮಾತಾಡು. ನಾನು ತಪ್ಪು ಮಾಡಿದ್ರೆ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ಮೀಡಿಯಾದಲ್ಲಿ ಮಾನಹರಣ ಮಾಡೋ ಕೆಲಸ ಆಗಬಾರ್ದು. ವಾವ್ ಸೋ ನೈಸ್. ಅಷ್ಟೇ ಅಲ್ಲ, ಮನೆಗೆ ಬಂದು ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮ ಬರಲೇಬೇಕು, ಒಂದು ದೊಡ್ಡ ಗತಿಗಳ ಕರೆದಿದ್ರೆ ಬೇಡ ನೀವು ಬರಬೇಕು, ನಿಮ್ಮ ಬೆಳೆಸ್ಬೇಕು ಅಂತ ಹೇಳಿದ್ರು. ಆ ಒಂದು ಪ್ರೀತಿ ನಮ್ಗೆ ಇಷ್ಟ ಆಯ್ತು. ಕಾಲ ತುಂಬಾ ಕೆಟ್ಟೋಯ್ತು, ಕಾಲ ಕೆಟ್ಟೋಯ್ತಲ್ಲ, ನ್ಯಾಯ ಕಟ್ಟಲಿಲ್ಲ. ಬರಿವಾಳು ಬರಿವಾಳು ಬರಿವಾಳು. ಬೆಲ್ಟ್ ಅಲ್ಲಿ 10 ಒಂದು 12 ಇಟ್ಬಿಟ್ಟಿದ್ದಾರೆ. ಈ ವಯಸ್ಸಲ್ಲಿ ನಿಂಗೆ ಫೇಸ್ಬುಕ್ ಬೇಕಾ? ಯಾರು ಡೈರೆಕ್ಷನ್ ಅಲ್ಲಿ ಇಷ್ಟ ಕೆಲಸ ಮಾಡೋಕಂತ ಇಷ್ಟ ಇದ್ರೆ ಸೂರಿ ಸರ್ ಜೊತೆ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೋಕಂತ ತುಂಬಾ ಆಸೆ ನನಗೆ. ಅಕಸ್ಮಾತ್ ಬಂದು ಹೇಳಿದ್ರೆ ನನಗೆ ಗೊತ್ತು, ನಾನು ಯಾವ ಹಂತಕ್ಕೆ ಇಳಿದು ಏನು ಉತ್ತರ ಕೊಡಬೇಕು ಗೊತ್ತಿದೆ. ಬರಿವಾಳು ಬರಿವಾಳು ಬರಿವಾಳು. ನಿಮ್ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅಂದ್ರೆ ಯೂಸ್ ಅಂದ್ರು ಅಷ್ಟೇ. ಏನೋ ನಾಟಕ ಇಟ್ಕೊ ಮಾಡ್ತಿದ್ಯಾ? ಇವತ್ತು ಯಾರು ಪ್ರಾಮಾಣಿಕವಾಗಿ ಲವ್ ಮಾಡಕ್ ಹೋಗಲ್ಲ, ಒಂದು ಹುಡುಗಿನ ಉಪಯೋಗಿಸ್ಕೊಬೇಕು ಒಳ್ಳೆ ರೀತಿಲ ಕಟ್ಟಿರ್ತಿಲ್ಲ ಉಪಯೋಗಿಸ್ಕೊಂತಾರೆ. ಒಳ್ಳೆ ರೀತಿ ಅಂದ್ರೆ ದುಡ್ಡಲ್ಲಿ ಉಪಯೋಗಿಸ್ಕೊಂತಾರೆ, ಕೆಟ್ಟ ರೀತಿಲಿ ಅಂದ್ರೆ ಬೇರೆ ತರ ನಿಮ್ಗೆ ಎಲ್ಲರಿಗೂ ಗೊತ್ತು, ಅದೇ ರೀತಿ ಉಪಯೋಗಿಸ್ಕೊಂತಾರೆ. ನಿಮ್ಮ ಅನುಮಾನ ಸರಿ ಹೋಯ್ತು, ಈ ವಿಷಯ ನನ್ನ ನಿನ್ನಲ್ಲೇ ಇರ್ಬೇಕು. ತೊತ್ತರಿ ಏನೋ ನಿನ್ ರಾಮಾಯಣ. ಬರಿವಾಳು ಬರಿವಾಳು ಬರಾದ್ಮೇಲೆ ಎಲ್ಲರೂ ಪ್ರತಿಯೊಬ್ರು ಕಾಲ್ ಮಾಡಿದ್ರು, ಊಟ ತುಂಬಾ ಚೆನ್ನಾಗಿತ್ತು, ನಾವು ಬಂದಾಗ ಏನೋ ಅನ್ಕೊಂಡ್ ಬಂದಿದ್ವಿ ಏನೋ ಸಣ್ಣ ಮಟ್ಟದಲ್ಲಿ ಮಾಡಿರ್ತಾನೆ ಅಂತ. ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ, ತುಂಬಾ ಖುಷಿ ಅನ್ಸ್ತು. ನಿಮ್ಮ ಅಪ್ಪನ ಹೆಸರು ಉಳಿಸ್ತೀಯಾ ನೀನು ಅಂತ ಹೇಳಿದ್ರು. ಕಂದ ನಾನ್ ಏನ್ ಬೇಕಾದ್ರೂ ಬಿಟ್ಟಿರ್ತೀನೋ, ನಿನ್ ಬಿಟ್ಟಿರಕ್ಕಾಗಲ್ಲಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ. ನನಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸ್ವಲ್ಪ ಗೌರವ ಬಿಡ್ಬೇಕು ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ತೀರಿ.